ನೋಡಿ, ಈಗ ಪಶುಗಳಲ್ಲಿ ಈ ಔಷಧಿಗಳನ್ನು ಅನೇಕ ಸಲ ಕೊಡಿಸಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಔಷಧಿಗಳನ್ನೆಲ್ಲ ಕೊಡ್ತಿರ್ತಾರೆ ಪಶುವೈದ್ಯರು, ಮತ್ತು ಅನೇಕ ಸಲ ಔಷಧಿಗಳನ್ನು. ಈ ರೀತಿ ಔಷಧಿಗಳನ್ನು ಕುಡಿಸಬೇಕಾದ್ರೆ ರೈತರು ಏನು ಮಾಡ್ತಾರೆ ಅಂತಂದರೆ, ಅದನ್ನು ತಪ್ಪಾಗಿ ಕುಡಿಸಿಬಿಟ್ಟು ಶ್ವಾಸಕೋಶಕ್ಕೆ ಹೋಗುವಾಗ ಮಾಡ್ತಾರೆ. ಕಾರಣ, ಅದನ್ನು ಸರಿಯಾಗಿ ಕುಡಿಸುವ ವಿಧಾನವನ್ನು ಇಲ್ಲಿ ತೋರಿಸಲಾಗಿದೆ. ಸಾಮಾನ್ಯವಾಗಿ ಒಂದು ಹಸುವಿಗೆ ಮೂಗನ್ನು ದಾರವನ್ನು ಹಿಡಿದುಬಿಟ್ಟು ನಾಲಿಗೆಯ ಮೇಲೆ ಕೈಯನ್ನು ಹಾಕಿ ಸ್ವಲ್ಪ ಒತ್ತಿ ಈ ಬಾಟ್ಲಿಯನ್ನು ಹಿಡಿದುಬಿಟ್ಟು ಹಸುವಿನ ಕುತ್ತಿಗೆಯನ್ನು ಭೂಮಿಗೆ ಸಮಾನಾಂತರವಾಗಿ ಇಡಬೇಕು, ಮತ್ತು ನಾಲಿಗೆ ಆಡ್ತಾ ಇರಬೇಕು, ನಾಲಿಗೆಯನ್ನು ಒತ್ತಿ ಹಿಡಿಯಬಾರದು. ನಂತರ ಅದು ಕ್ರಮೇಣ ಸ್ವಲ್ಪ ಸ್ವಲ್ಪ ಅದನ್ನು ಹಾಕ್ತಾ ಗುಟುಕರಿಸುವಂತೆ ನೋಡಬೇಕು. ಯಾವುದೇ ಕಾರಣಕ್ಕೂ ಅದು ಕೆಮ್ತಾ ಇದ್ದರೆ ಅಥವಾ ನಿಮಗೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ಅಂತ ಸಂಶಯ ಬಂದರೆ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು, ನಂತರ ಪುನಃ ಕುಡಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಔಷಧಿಗಳನ್ನು ಒಮ್ಮೆಯೇ ಕುಡಿಸುವ ಆತುರ ಬೇಡ. ನಿಧಾನಕ್ಕೆ ಒಂದಾದ ಕೂಡಲೇ ಒಂದು ಕುಡಿಸ್ತಾ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಕುಡಿಸ್ತಾ ಬನ್ನಿ. ಆಗ ಸುಲಭವೂ ಸರಳವೂ ಆಗಿ ಎಲ್ಲ ಔಷಧಿಯೂ ಸಹಿತ ಹೊಟ್ಟೆಗೆ ಹೋಗುವಂತಹ ಒಂದು ಸಾಧ್ಯತೆ ಇದೆ. ಜಾನುವಾರು ಪಾಲಕರು ಇದನ್ನು ಬಹಳ ಆಸಕ್ತಿಯಿಂದ ನೋಡಬೇಕಾಗತ್ತೆ. ಯಾಕಂದರೆ ಅನೇಕ ಜಾನುವಾರು ಪಾಲಕರು ತಪ್ಪಾಗಿ ಔಷಧಿಯನ್ನು ಕುಡಿಸ್ತಾರೆ.